ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಣಿಕೆ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ನಾನು ಆಲ್ರೆಡಿ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ಫೋನಿಕ್ಸ್ ನ ಹೇಗೆ ಓದೋದಕ್ಕೆ ಹೇಳ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ಹೇಳಿದ್ದೆ ಅದರಲ್ಲಿ ಟೂ ಲೆಟರ್ಸ್ ಎ ಇಂದ ಸ್ಟಾರ್ಟ್ ಆಗುವಂತಹ ಲೆಟರ್ಸ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಈಗ ಆ ಟೂ ಲೆಟರ್ಸ್ ನ ಯೂಸ್ ಮಾಡಿಕೊಂಡು ತ್ರೀ ಲೆಟರ್ ವರ್ಡ್ ಮಕ್ಕಳಿಗೆ ಹೇಗೆ ಓದೋದಕ್ಕೆ ಹೇಳ್ಕೊಡ್ಬಹುದು ಅನ್ನೋದನ್ನ ನೋಡೋಣ ಬನ್ನಿ ಓವಲ್ ಗಳಿಗೆ ಎರಡು ಸೌಂಡ್ ಇರುತ್ತೆ ಒಂದು ಶಾರ್ಟ್ ಇನ್ನೊಂದು ಲಾಂಗ್ ನಾವೀಗ ಓದ್ತಾರಂತದ್ದು ಇದು ಶಾರ್ಟ್ ಓವಲ್ಸ್ ಅಂತ ಕರಿತೀವಿ ಸೊ ಈಗ ಏ ಇದರ ಸೌಂಡ್ ಅ ಅಂತ ಸೊ ಕ್ಯಾಟ್ ಕ್ಯಾಟ್ ರಾಟ್ ಬ್ಯಾಟ್ ಆಟ್ ಫ್ಯಾಮಿಲೀಸ್ ಅಂತ ಕರಿತೀವಿ ಇದಿಷ್ಟನ್ನು ನೋಡಿ ಎಂಡ್ ಆಗೋದು ಆಟ್ ಆಟ್ ಸೊ ಇದನ್ನ ಆಟ್ ಫ್ಯಾಮಿಲಿ ಅಂತ ಕರಿತೀವಿ ಇಲ್ಲಿ ಕೆಲವೊಂದು एग्जांपलಸ್ ನೋಡೋಣ ಈಗ ಆಟ್ ಕ ಆಟ್ ಕ್ಯಾಟ್ ಹ ಆಟ್ ರೆಡ್ ಬ ಆಟ್ ಬ್ಯಾಟ್ ಸ ಆಟ್ ಸ್ಯಾಟ್ ಫ ಆಟ್ ಫ್ಯಾಟ್ ಹ ಆಟ್ ಹ್ಯಾಟ್ ಮ ಆಟ್ ಮ್ಯಾಟ್ ಪ ಆಟ್ ಸೊ ಈ ತರ ನಾವು ಮಕ್ಕಳಿಗೆ ಓದೋದಕ್ಕೆ ಹೇಳ್ಕೊಡ್ಬೇಕಾಗತ್ತೆ ಮಗುಗೆ ಓದ್ಬೇಕಾದ್ರೆ ಮೇನ್ ಆಗಿ ಸೌಂಡ್ಗಳು ಗೊತ್ತಿರಬೇಕು ಫೋನಿಕ್ ಸೌಂಡ್ಸ್ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳಿಗೆ ಅದನ್ನ ದಿನಾ ಹೇಳಿಸ್ತಾ ಇರಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದಾದ್ಮೇಲೆ ಟೂ ಲೆಟರ್ಸ್ ಕಲಿಬೇಕು ಟೂ ಲೆಟರ್ಸ್ ಆದ್ಮೇಲೆ ತ್ರೀ ಲೆಟರ್ಸ್ಗೆ ಫಸ್ಟ್ ಕಲಿಯೋದು ಶಾರ್ಟ್ ಓವಲ್ಸ್ ಗಳು ಬ ಬಟ್ ಈ ತರ ಮಗುಗೆ ಓದೋದು ಅಭ್ಯಾಸ ಆಗುತ್ತೆ ನೆಕ್ಸ್ಟ್ ಒಂದು ಫ ಆನ್ ಫ್ಯಾನ್ ಮ ಆನ್ ಮ್ಯಾನ್ ವ್ಯಾನ್ ಸೊ ಇಲ್ಲಿ ಆನ್ ಫ್ಯಾಮಿಲಿ ಇನ್ನೊಂದಿಷ್ಟು ವರ್ಡ್ಗಳನ್ನ ನೋಡೋಣ ಇದು ರೈಮಿಂಗ್ ವರ್ಡ್ಸ್ ಅಲ್ಲೂ ಮಗು ಕಲಿಯಬಹುದು ಪ್ಲಸ್ ಈ ತರ ಕಲಿಯೋದ್ರಿಂದ ಓದೋದು ಬರುತ್ತೆ ರೈಮಿಂಗ್ ವರ್ಡ್ಸ್ ಎರಡೂನು ನಾವು ಒಟ್ಟಿಗೆನೆ ಹೇಳ್ಕೊಡ್ಬಹುದು ನೆಕ್ಸ್ಟ್ ಇವೆಲ್ಲ ಸೊ ಗ್ಯಾಪ್ ಈ ತರ ಮಗುಗೆ ಮೊದಲಿಗೆ ನೀವು ಹೇಳ್ಕೊಡ್ಬಹುದು ಯೋಚನೆ ಇಲ್ಲ ಕಟ್ ಕ್ಯಾಟ್ ಈ ತರನು ಕ ಕಟ್ ಕ್ಯಾಟ್ ಅಂತಾನು ಹೇಳ್ಕೊಡ್ಬಹುದು ಎರಡೂ ಮೆಥಡ್ ಹೇಳ್ಕೊಡ್ಬಹುದು ಆದ್ರೆ ಟೂ ಲೆಟರ್ಸ್ ಇಂದ ಬಂದಾಗ ಆಲ್ರೆಡಿ ಮಗುಗೆ ಈ ಟೂ ಲೆಟರ್ಸ್ ಏನು ಅನ್ನೋದು ಗೊತ್ತಿರತ್ತೆ ಸೊ ಥರ್ಡ್ ಲೆಟರ್ನ ಮಗು ಬೇಗ ಕದ್ಕೊಳ್ಳತ್ತೆ ಸೊ ಇದಿಷ್ಟ ಇನ್ನ ಕೆಲವೊಂದು ಇಲ್ಲಿದೆ ಅದನ್ನು ಸಹ ಓದೋಣವನ್ನಿ ಆಡ್ ಮ್ಯಾಡ್ ಸ್ಯಾಡ್ ಪ್ಯಾಡ್ ಸಾರಿ ಬ್ಯಾಡ್ ಹ್ಯಾಡ್ ಪ್ಯಾಡ್ ಲ್ಯಾಡ್ ಸೊ ಈ ತರ ಮಗುಗೆ ಹೇಳ್ಕೊಡ್ಬೋದು ಇನ್ನೊಂದು ಆಗ್ ಬ್ಯಾಗ್ ಫಸ್ಟ್ ಟೂ ಲೆಟರ್ಸ್ ಹೇಳ್ಕೊಡ್ಬಹುದು ಟೂ ಲೆಟರ್ಸ್ ಆದ್ಮೇಲೆ ತ್ರೀ ಲೆಟರ್ಸ್ ಬರಬಹುದು ಇದು ಒನ್ ಮೆಥಡ್ ಆಯ್ತು ಇಲ್ಲ ನಾವು ಟೂ ಲೆಟರ್ಸ್ ಬೇಡ ನಮ್ಗೆ ಅನ್ನೋದಾದ್ರೆ ಟೂ ಲೆಟರ್ ಜೊತೆ ಜೊತೆಗೆ ಇದನ್ನ ಹೀಗೂ ಹೇಳ್ಕೊಡ್ಬಹುದು ಕ ಆಟ್ ಕ್ಯಾಟ್ ರ ಆದ್ರೆ ಈ ತರ ಹೇಳಬೇಕಾದ್ರೆ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದಾದ್ರೆ ಮಕ್ಕಳು ಕ ಆಟ ಅಂತ ಹೇಳ್ತಾರೆ ಸೊ ಕಟ್ ಈ ತರ ಹೇಳ್ಬೇಕಾರೆ ಇದನ್ನ ಈ ತರ ಗ್ಯಾಪ್ ಕೊಟ್ಟೆ ಹೇಳ್ತಾರೆ ಕ ಆ ಟ ಅದನ್ನ ಒಟ್ಟಿಗೆ ಸೇರಿಸುವಂತಹ ರೂಢಿ ಮಕ್ಕಳಿಗೆ ಬರೋಲ್ಲ ಅವರಲ್ಲಿ ಅಲ್ಲಿ ಬಿಡಿಸ್ಬಿಡ್ತಾರೆ ಬಿಡಿಸಿ ಹೇಳಿದಾಗ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅದನ್ನ ಕಂಬೈನ್ ಬ್ಲೆಂಡ್ ಹೇಗ್ ಮಾಡ್ಬೇಕು ಅನ್ನೋದು ಮಕ್ಕಳಿಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾವು ಫಸ್ಟ್ ಇದೆರಡನ್ನ ನಾನು ಆಲ್ರೆಡಿ ಹೇಗ್ ಹೇಳ್ಕೊಡ್ಬೇಕು ಅನ್ನೋದನ್ನ ಹೇಳಿದಿನಿ ಆಟ್ ಅಂತ ಹೇಳ್ಕೊಡ್ತೀವಿ ಸೊ ಇದೆರಡನ್ನೂ ಒಟ್ಟಿಗೆ ಮಗುಗೆ ಓದೋದಕ್ಕೆ ಹೇಳ್ಕೊಡ್ಬೇಕು ಆವಾಗ ಅನ್ನೋದು ಮಗು ಸೊ ನೆಕ್ಸ್ಟ್ ಮಗು ಕಲಿಬೇಕಾಗಿರೋದನ್ನು ಕ ಸೊ ಹಾಗಾಗಿ ಕ ಆಟ್ ಅಂತ ಹೇಳ್ಕೊಡ್ಬೇಕು ಕ ಆದ್ಮೇಲೆ ಸ್ಪೇಸ್ ಕೊಟ್ಟು ಆಟ್ ಅಂತ ಹೇಳ್ತೀವಿ ಕ ಆಟ್ ಈ ತರ ಹೇಳಿದಾಗ ಮಗುಗೆ ಅಟ್ ಲೀಸ್ಟ್ ಆಟ್ ಅನ್ನೋದನ್ನ ಬ್ಲೆಂಡ್ ಮಾಡಕ್ ಬರ್ತಾ ಇದೆ ಅಂತ ಹೇಳುತ್ತೆ ಅವಾಗ ಕ ಆಟ್ ಕ್ಯಾಟ್ ಅನ್ನೋದು ಮಗುಗೆ ಗೊತ್ತಾಗುತ್ತೆ ಸೊ ಇದು ಒನ್ ಮೆಥಡ್ ಜೊತೆಗೆ ಏನ್ ಮಾಡಬಹುದು ಅಂದ್ರೆ ಮಗುಗೆ ನಾವೇನಾರಿಗೆ ಹೇಳ್ತಾ ಓದೋದನ್ನು ಓದೋದನ್ ಮಾಡಬೇಕಾದ್ರೆ ಅವಾಗ ಸಿಂಪಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರು ಈ ತರ ನಾವು ಮಾತಾಡಬಹುದು ಸೀದ್ ಅಂತ ಹೇಳಿದ್ರೆ ಒಕ್ಕ ಕ್ಯಾಟ್ ಅನ್ನೋದು ಮಗು ಗೊತ್ತಾಗುತ್ತೆ ಸೊ ಈ ತರ ಮಗುಗೆ ಫೋನಿಕ್ಸ್ ಗಳನ್ನ ಹೇಳ್ಕೊಡ್ತಾ ಹೋಗ್ಬೇಕು ಸೊ ಇದು ಓವಲ್ ಎ ಫ್ಯಾಮಿಲಿದಾಯ್ತು ಸೊ ಎ ಫ್ಯಾಮಿಲಿ ಇಷ್ಟು ವರ್ಡ್ ಗಳು ಬರುತ್ತೆ ಸೊ ಈ ವರ್ಡ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ವರ್ಡ್ ಲಿಸ್ಟ್ ನ ನೀವು ನಿಮ್ ಮಗುಗೆ ಹೇಳ್ಕೊಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಹೀಗೇನೆ ನೀವು ಒಂದು ಶಾಟ್ ತಗೊಂಡು ಸಹ ಮಗುಗೆ ಹೇಳ್ಕೊಡ್ಬೋದು ಇದಿಷ್ಟು ಇಷ್ಟು ವರ್ಡ್ ಮಗುಗೆ ಕಲಿಯೋದಕ್ಕೆ ಬರಬೇಕು ಆದ್ರೆ ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಯಾವಾಗ್ಲೂ ಫಸ್ಟ್ ಒಂದು ನಾವ್ ಏನು ಕಲಿಸ್ತಾ ಇರ್ತೀವಲ್ಲ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ಇದು ತುಂಬಾ ದಿನ ತಗೊಳತ್ತೆ ಎರಡು ದಿನ ಮೂರು ದಿನ ಅಲ್ಲ ಇಟ್ ಕ್ಯಾನ್ ಟೇಕ್ ವೀಕ್ ಆರ್ ಈವನ್ ಮಂತ್ ಸೊ ನಾವು ಪೇಶನ್ಸ್ ಆಗಿರಬೇಕು ಇಲ್ಲ ಅಂದ್ರೆ ನಮ್ಮ ತಾಳ್ಮೆಗೆ ಇಟ್ಬಿಟ್ರೆ ನಾವು ಹೇಳ್ಕೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಇದನ್ನ ನಿಧಾನ ಆದ್ರೂ ಪರವಾಗಿಲ್ಲ ಫಸ್ಟ್ ಒನ್ ಇದು ಹಾಗಾಗಿ ಮಗು ನಿಧಾನ ಕಲೀಲಿ ಇದಿಷ್ಟು ವರ್ಡ್ ಗಳನ್ನ ಮಗು ಓದೋದ ಕಲಿಯೋದ್ರಲ್ಲಿ ಮಗು ಒನ್ ಮಂತ್ ಆದ್ರೂ ಇಟ್ಸ್ ಓಕೆ ಒನ್ ಮಂತ್ ಆದ್ರೂ ಮಗು ನೀಟಾಗಿ ಕಲ್ತ್ಕೊಳತ್ತೆ ಯಾವಾಗ ಮಗು ಇದನ್ನ ನೀಟಾಗಿ ಓದೋದಕ್ಕೆ ಕಲಿಯುತ್ತಲ್ಲ ನೆಕ್ಸ್ಟ್ ಅದರಲ್ಲಿ ಯಾವ್ದ್ರಲ್ಲೂ ನಿಮ್ಗೆ ತೊಂದರೆ ಆಗಲ್ಲ ಎ ಒಂದೇ ಪ್ರಾಬ್ಲಮ್ ಆಗತ್ತೆ ಇನ್ನು ನಾಲ್ಕು ಲೆಟರ್ ಈಸಿಯಾಗಿ ಮಗು ಕಲ್ತ್ಕೊಳ್ಳುತ್ತೆ ಸೊ ನಿಮ್ಗೆ ಇನ್ ಸ್ಪೆಸಿಫಿಕ್ ರೀ ಸ್ಟಡೀಸ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಆ ದಿಶೆಯಲ್ಲಿ ನಿಮ್ಗೆ ವಿಡಿಯೋಗಳನ್ನು ಹಾಕೋದಿಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಎಷ್ಟು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನನಗೆ ಹುರುಪು ಜಾಸ್ತಿ ಆಗುತ್ತೆ ಇನ್ನು ಜಾಸ್ತಿ ವಿಡಿಯೋಸ್ ಮಾಡೋಣ ಅಂತ ಅನ್ಸುತ್ತೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆಲ್